ಸೆಕ್ಸ್ ಟ್ರಾಪ್ ಹನಿ ಟ್ರಾಪ್ ರೇಪ್ ಕೇಸ್ನಲ್ಲಿ ಸಂಕಷ್ಟ ಅನುಭವಿಸ್ತಾ ಇರುವಂತಹ MLA ರೌಡಿ ಜೈಲು ಪಾಲಾಗಿದ್ದಾರೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ 42ನೇ ACMM ಕೋರ್ಟ್. ಅಟ್ರಾಸಿಟಿ ಜೀವ ಬೆದರಿಕೆ ಕೇಸ್ನಲ್ಲಿ ಈಗಾಗಲೇ ಒಂದ್ಸಲ ಜೈಲು ಸೇರಿದ್ರು MLA, ಇದೀಗ ಅತ್ಯಾಚಾರ ಕೇಸ್ನಲ್ಲಿ ಮತ್ತೊಮ್ಮೆ ಮುನಿರತ್ನ ಜೈಲಿಗೆ ಸೇರ್ತಿದ್ದಾರೆ. October 5ರವರೆಗೆ ಮುನಿರತ್ನ ನಾಯ್ಡುಗೆ ಸೆರೆವಾಸ ಫಿಕ್ಸು. ಒಂದು ಪ್ರಕರಣದಲ್ಲಿ ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬರ್ತಾ ಇದ್ದಂಗೆ ಅರೆಸ್ಟ್ ಆಗಿದ್ದ ಮುನಿರತ್ನ ರೇಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರು. ಅವರನ್ನ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಹಾಜರುಪಡಿಸಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಪಡೆದುಕೊಳ್ಳಲಾಗಿದೆ. ಒಂದಿಷ್ಟು ಪ್ರಕ್ರಿಯೆಗಳು ಸಹಜವಾಗಿ ಆಗಬೇಕಿದೆ. ಯಾರ ಮೇಲೆ ಆರೋಪ ಕೇಳಿಬಂದಿದೆಯೋ ಆ ವ್ಯಕ್ತಿಯನ್ನು ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಬೇಕು, ತನಿಖೆ ಆಗಬೇಕಿದೆ. ಹಾಗಾಗಿ 14 ದಿನಗಳ ಕಾಲ ಅಂದರೆ October 5ನೇ ತಾರೀಕಿನವರೆಗೂ ಮುನಿರತ್ನ ನ್ಯಾಯಾಂಗ ಬಂಧನದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಈಗಾಗಲೇ ಆದೇಶ ಪ್ರಕಟ ಆದ ಬೆನ್ನಲ್ಲೆ ಮುನಿರತ್ನ ಅವರನ್ನು ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗುವ ಸಿದ್ಧತೆಗಳಾಗ್ತಾ ಇದೆ. ಒಟ್ಟಾರೆ ಶಾಸಕ ಮುನಿರತ್ನ ಈ ಪ್ರಕರಣದಲ್ಲಿ ಸಿಲುಕೊಂಡಿದ್ದಾರೆ. ತಾನೇ ಮಾಡಿರುವ ಕೃತ್ಯಗಳು ಈಗ ಮುನಿರತ್ನ ಅವರನ್ನು ಮತ್ತೆ 14 ದಿನಗಳ ಕಾಲ ಜೈಲಿಗಟ್ಟುತ್ತಾ ಇದೆ. ರೇಪ್ ಕೇಸು, ಹನಿ ಟ್ರಾಪು, ಏಡ್ಸ್ ಟ್ರಾಪು, ಬೇರೆ ಬೇರೆ ಆರೋಪಗಳು ಕೇಳಿಬಂದಿತ್ತು. ಎಲ್ಲಕ್ಕಿಂತ ಪ್ರಮುಖವಾಗಿ ಬಹಳ ಗಂಭೀರವಾದಂಥ ಆರೋಪಗಳನ್ನೇ ಮುನಿರತ್ನ ಎದುರಿಸ್ತಾ ಇದ್ರು. ಈ ಪ್ರಕರಣಗಳೊಂದು ವೇಳೆ ಕೇಳಿಬಂದಿರುವ ಆರೋಪಗಳು ಒಂದು ವೇಳೆ ಸಾಬೀತಾಯಿತು ಅಂತಂದರೆ ದೇಶದ ರಾಜಕಾರಣ ಅಲ್ಲ, ವಿಶ್ವದ ರಾಜಕಾರಣದಲ್ಲಿ ಇಂಥ ಕೃತ್ಯವನ್ನು ಯಾರೂ ಮಾಡಿರಲಿಕ್ಕಿಲ್ಲ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಬೇರೆ ಬೇರೆ ನಾಯಕರುಗಳು ಮುನಿರತ್ನ ಎಸಗಿರುವ ಕೃತ್ಯಗಳಿಗೆ ಖಂಡನೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಸಮುದಾಯಗಳ ಮುಖಂಡರುಗಳು ಖಂಡಿಸ್ತಾ ಇರೋ ಸಂದರ್ಭದಲ್ಲಿ ಮುನಿರತ್ನ ಇದೀಗ ಮತ್ತೆ ಜೈಲು ಪಾಲಾಗಿದ್ದಾರೆ.